ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಲೈಕ್ ಅಂದರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾನು ಬ್ಯಾಂಕಿಂಗ್ ಸ್ಪೆಷಲ್ನ ಹೊಸ ಸೀರೀಸನ್ನು ಶುರು ಮಾಡಲಿದ್ದೇನೆ. ಇದರ ಮೊದಲ ಚಾಪ್ಟರ್ ಸಿಂಪ್ಲಿಫಿಕೇಷನ್, ಅಂದರೆ ಸರಳೀಕರಣ. ಬ್ಯಾಂಕಿಂಗ್ನ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಸಿಂಪ್ಲಿಫಿಕೇಷನ್ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಅದು ಕ್ಲರ್ಕ್ನ ಎಕ್ಸಾಮ್ ಆಗಿರಲಿ ಅಥವಾ ಪಿ ಒ ಎಕ್ಸಾಮ್ನಾಗಿರಲಿ, ಕ್ಲರ್ಕ್ನಲ್ಲಿ 10 ಅಂಕಗಳ ಪ್ರಶ್ನೆಗಳು ಬಂದರೆ ಪಿ ಒನಲ್ಲಿ ಸಿಂಪ್ಲಿಫಿಕೇಷನ್ನ 5 ಕ್ವಶ್ಚನ್ನ ಅಂಕಗಳು ಬರುತ್ತವೆ. ಬ್ಯಾಂಕಿಂಗ್ನ ಪ್ರಿಲಿಮ್ಸ್ ಎಕ್ಸಾಮನ್ನು 3 ಹಂತಗಳಲ್ಲಿ ವಿಭಾಗಿಸುತ್ತಾರೆ: ಆಪ್ಟಿಟ್ಯೂಡ್, ರೀಸ್ನಿಂಗ್ ಹಾಗೂ ಇಂಗ್ಲೀಷ್. ಪ್ರತಿ ಸೆಕ್ಷನ್ಗೆ 20 ನಿಮಿಷಗಳ ಕಾಲಮಿತಿ ಇರುತ್ತದೆ. ಆದ ಕಾರಣ ಈ ಸಿಂಪ್ಲಿಫಿಕೇಷನ್ ಪ್ರಾಬ್ಲಮನ್ನು 10 ಪ್ರಾಬ್ಲಮ್ಸನ್ನು ಕೇವಲ 3-4 ನಿಮಿಷದಲ್ಲಿ ಮುಗಿಸುವುದು ಅನಿವಾರ್ಯ. ಹಾಗಾಗಿದ್ದಲ್ಲಿ ಮಾತ್ರ ನಾವು ಪ್ರಿಲಿಮ್ಸ್ ಅನ್ನು ಕ್ಲಿಯರ್ ಮಾಡಲು ಸಾಧ್ಯವಾಗುವುದು. ಸಿಂಪ್ಲಿಫಿಕೇಷನ್ ಹಾಗಾದರೆ ಈ ಸಮಯದಲ್ಲಿ ನಾವು ಹೇಗೆ ಇಷ್ಟು ಪ್ರಶ್ನೆಗಳನ್ನು ಮುಗಿಸಬಹುದು ಎಂದು ವಿಚಾರಿಸುತ್ತೋದರೆ ಅದು ಪ್ರ್ಯಾಕ್ಟೀಸ್ನಿಂದಾಗಿ. ನಾವು ಎಷ್ಟು ಪ್ರ್ಯಾಕ್ಟೀಸ್ ಮಾಡುತ್ತೇವೆಯೋ ಅಷ್ಟು ಬೇಗ ಕ್ವಶ್ಚನ್ಗಳನ್ನು ಸಾಲ್ವ್ ಮಾಡಲು ಸಹಾಯವಾಗುತ್ತೆ. ಹಾಗಾಗಿ ನಾನು ಪ್ರತಿದಿನ 1 ಸೆಟ್ಟನ್ನು ಸಿಂಪ್ಲಿಫಿಕೇಷನ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಮೂಲಕ ವಿಡಿಯೋ ನೀಡುತ್ತಿರುತ್ತೇನೆ. ಪ್ರತಿ ಸೆಟ್ನಲ್ಲಿ 5 ಕ್ವಶ್ಚನ್ಗಳಿರುತ್ತವೆ. ಅವನ್ನು ನೀವು ಸಹ ಪ್ರಯತ್ನಿಸಿ ಮತ್ತು ನಿಮ್ಮ ಸ್ಪೀಡನ್ನು ಹೆಚ್ಚಿಸಿಕೊಳ್ಳಿ. ಹಾಗಾದರೆ ಇಂದಿನ 5 ಪ್ರಶ್ನೆಗಳನ್ನು ನೋಡೋಣ, ಬನ್ನಿ. ಇನ್ನು ಸಿಂಪ್ಲಿಫಿಕೇಷನ್ ಬಿಡಿಸಲು ಮುಖ್ಯವಾದ ಬೇಸಿಕ್ ಕಾನ್ಸೆಪ್ಟ್ಗಳು ಯಾವುವು ಎಂದರೆ, ಮೊದಲನೆಯದು ಸ್ಕ್ವೇರ್ ರೂಟ್, ಎರಡನೆಯದ್ದು ಕ್ಯೂಬ್ ರೂಟ್, ಮೂರನೆಯದ್ದು ಸ್ಕ್ವೇರ್ಸ್, ನಾಲ್ಕನೆಯದ್ದು ಕ್ಯೂಬ್ಸ್, ಐದನೆಯದ್ದು ಫ್ರ್ಯಾಕ್ಷನ್, ಆರನೆಯದ್ದು ಸರ್ಡ್ಸ್ ಆ್ಯಂಡ್ ಇಂಡೈಸಸ್, ಏಳನೆಯದ್ದು ಮಲ್ಟಿಪ್ಲಿಕೇಷನ್, 8 ಪರ್ಸೆಂಟೇಜ್. ಇದರಲ್ಲಿ ಸ್ಕ್ವೇರ್ಸ್ ನಿಮಗೆ ಕನಿಷ್ಠ ಬಂದರೂ 50ರವರೆಗೆ ಬರಬೇಕು ಮತ್ತು ಕ್ಯೂಬ್ಸ್ ಕನಿಷ್ಠ 25ರವರೆಗೆ ಬರಬೇಕು, ಟೇಬಲ್ 25ರವರೆಗೆ ಬರಬೇಕು. ಹಾಗಿದ್ದಲ್ಲಿ ಮಾತ್ರ ನಿಮ್ಮ ಸಿಂಪ್ಲಿಫಿಕೇಷನ್ ಇನ್ನೂ ಅತಿ ಬೇಗವಾಗಿ ಆಗುತ್ತದೆ. ಈ ಟಾಪಿಕ್ಗಳನ್ನು ನಾವು ಸಾಲ್ವ್ ಮಾಡುವ ಸಂದರ್ಭದಲ್ಲಿಯೇ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಇನ್ನು ಮಲ್ಟಿಪ್ಲಿಕೇಷನ್ಗೆ ಬಂದರೆ, ಮಲ್ಟಿಪ್ಲಿಕೇಷನ್ನಲ್ಲಿ ಹಳೆಯ ಮೆಥಡನ್ನು ಯೂಸ್ ಮಾಡಲು ಆಗುವುದಿಲ್ಲ, ಏಕೆಂದರೆ ಅದು ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತದೆ. ಆದ ಕಾರಣ ಇಲ್ಲಿ ನಾವು 1-liner ಮೆಥಡನ್ನು ಯೂಸ್ ಮಾಡೋದರ ಮೂಲಕ ಅತಿ ವೇಗವಾಗಿ ಮಾಡಿಕೊಳ್ಳಬಹುದು. ಇನ್ನು ಪರ್ಸೆಂಟೇಜ್ ಲೆಕ್ಕಕ್ಕೆ ಬಂದರೆ, ಪರ್ಸೆಂಟೇಜ್ನಲ್ಲಿ ನಾವು ಫ್ರ್ಯಾಕ್ಷನ್ ಮೂಲಕ ಅಥವಾ ಪರ್ಸೆಂಟೇಜನ್ನು ವಿಭಾಗಿಸಿ ಸರಳೀಕರಣಗೊಳಿಸುವುದರ ಮೂಲಕ ಅತಿ ವೇಗವಾಗಿ ಮಾಡಿಕೊಳ್ಳಬಹುದು. ಅದು ಏನಾಗಲಿ, ಮುಂದೆ ಬರುವ ಪ್ರಶ್ನೆಗಳಲ್ಲಿ ನಾವು ಈ ಎಲ್ಲ ಟಾಪಿಕ್ಗಳನ್ನು ಸಲೀಸಾಗಿ ಮಾಡುವುದು ಹೇಗೆ ಎಂಬುದನ್ನು ಪ್ರಶ್ನೆಗಳಲ್ಲಿಯೇ ತಿಳಿದುಕೊಳ್ಳೋಣ. ಹಾಗಾದರೆ ಮೊದಲನೇ ಪ್ರಶ್ನೆಗೆ ಹೋಗೋಣ, ಬನ್ನಿ. ಮೊದಲನೇ ಪ್ರಶ್ನೆ, 133.33% ಆಫ್ 300 ಪ್ಲಸ್ 8.33% ಆಫ್ 600. ಈ 133.33% ಆಫ್ 300 ಇದನ್ನು ಬಿಡಿಸಲು 3 ವಿಧಗಳಿವೆ. ಅದರಲ್ಲಿ ಮೊದಲನೇ ವಿಧ ಯಾವೆಂದರೆ ಇದು ಜನರಲ್ ಮೆಥಡ್. ಪರ್ಸೆಂಟೇಜ್ ಎಂದರೆ ಪ್ರತಿಶತ ಎಂದರ್ಥ, ಅಂದರೆ ಅದನ್ನು 100ನ್ನು ಭಾಗಲಬ್ಧಿಸಬೇಕು. 133.33 / 100 ಎಂದು ಬರೆದುಕೊಳ್ಳಬೇಕು. ಪ್ರತಿಶತವೆಂದರೆ, ಆಫ್ ಅಂದರೆ ಮಲ್ಟಿಪ್ಲಿಕೇಶನ್ ಎಂದರ್ಥ, ಇಂಟು 300. 2 ಶೂನ್ಯಗಳಿಗೆ 2 ಶೂನ್ಯ ಹೋಯಿತು, ಇನ್ನು ಉಳಿದಿದ್ದು 3 and 133.33. ಇದನ್ನು ಮಲ್ಟಿಪ್ಲೈ ಮಾಡಬೇಕು. 3×9 = 3×9 399.99 ಅಂದರೆ ಅಪ್ರಾಕ್ಸಿಮೇಟ್ಲಿ 400 ಉತ್ತರ ಬರುತ್ತದೆ. ಇನ್ನು ಎರಡನೆಯ ಮೆಥಡ್ ಅಂದರೆ, ಈ 133.33% ನಾವು ವಿಭಾಗಿಸುವುದರ ಮೂಲಕ ಪ್ರಶ್ನೆಯನ್ನು ಸುಲಭವಾಗಿಸಿಕೊಳ್ಳಬಹುದು. ಅದು ಹೇಗೆಂದರೆ, 133.33 ಫಸ್ಟಿಗೆ ಮೊದಲ 100ರ ಅಂಶವನ್ನು ಅಂದರೆ 100%, ನಂತರ 10ರ ಭಾಗ ಎಂದರೆ 30%,
ಮತ್ತು ಒಂದರ ಭಾಗ ಎಂದರೆ 1% ಹಾಗೂ ಪಾಯಿಂಟ್ಗಳಲ್ಲಿ ವಿಭಾಗಿಸಿಕೊಳ್ಳಬೇಕು. 133.33% ನೂರು ಪರ್ಸೆಂಟ್, 30%, 3%, 0.33%ಗಳಾಗಿ ವಿಂಗಡಿಸಿ ಬರೆದುಕೊಳ್ಳಬಹುದು. ಈ ನಂಬರ್ 300 ಅಂಕಿಯು ತನ್ನಷ್ಟಕ್ಕೆ ತಾನೇ 100% ಆಗಿದೆ. ಹಾಗಾದರೆ ಇದರ 10% 30 ಆಗುತ್ತದೆ. ಇದು ಹೇಗೆಂದರೆ 10% ಆಫ್ 300 ಅಂದರೆ ಈ 2 0 ಈ 2 0ಗಳು ಹೋಗುತ್ತವೆ, 3 × 10 = 30. ಇಷ್ಟೆಲ್ಲ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಈ ಅಂಕೆಯಲ್ಲಿ ಒಂದು ಸ್ಥಾನವನ್ನು ಬಿಟ್ಟು ಬಿಂದು ಇಟ್ಟರೆ ಇದು ಅದರ 10%, 2 ಸ್ಥಾನವನ್ನು ಬಿಟ್ಟು ಒಂದು ಬಿಂದುವನ್ನು ಇಟ್ಟರೆ ಇದು ಅದರ 1%, 3 ಸ್ಥಾನವನ್ನು ಬಿಂದು ಇಟ್ಟರೆ ಅದು 1%. ಈಗ ನೋಡಿ, 300 ಇದೆ, ಮೊದಲಿಗೆ ಇದು 100% ಇರುತ್ತೆ, 300 ತನ್ನಷ್ಟಕ್ಕೆ ತಾನೇ. 10% ಬೇಕಂದರೆ ಒಂದು ಸ್ಥಾನವನ್ನು ಬಿಟ್ಟು ಬಿಂದು ಇಟ್ಟೆ, ಉಳಿದಿದ್ದಷ್ಟು 30. ಇನ್ನು 2 ಸ್ಥಾನಗಳನ್ನು ಬಿಟ್ಟು ಬಿಂದು ಇಟ್ಟೆ ಅಂದರೆ 1% ಅಂದರೆ 3. ಇನ್ನು 3 ಸ್ಥಾನಗಳನ್ನು ಬಿಟ್ಟು ಬಿಂದು ಇಟ್ಟರೆ 0.1% ಅಂದರೆ 0.3. ಹಾಗಾದರೆ ಇವೆಲ್ಲವುಗಳನ್ನು ಬಿಡಿಸಿಕೊಳ್ಳೋಣ ಬನ್ನಿ. 100% ಎಂದರೆ ಸ್ವಯಂ ಆ ನಂಬರೇ 300 ಪ್ಲಸ್ 30%. 30% ತೆಗೆಯಬೇಕೆಂದರೆ ಇದರ 10% 30 ಆಗುತ್ತದೆ. ಹಾಗಾದರೆ 30% ಅಂದರೆ 90. ಮತ್ತು 3% ತೆಗೆಯಬೇಕಾದರೆ ಈ ನಂಬರ್ನ 1% 3 ಆದರೆ ಅದರ 3% 3 × 3 = 9. ಇನ್ನು ಈ ನಂಬರ್ನ ಇನ್ನು 0.33% ತೆಗೆಯಬೇಕೆಂದರೆ ಈ ನಂಬರ್ನ 0.1% 0.3 ಆಗುತ್ತದೆ. ಇದರ 0.33% ಎಂದರೆ 0.99. ಒಟ್ಟಾರೆಯಾಗಿ ಇದನ್ನು ಕೂಡಿದರೆ 300 ಪ್ಲಸ್ 90 390 399 399.99 ಅಂದರೆ ಇದು ಅಪ್ರಾಕ್ಸಿಮೇಟ್ಲಿ 400ಕ್ಕೆ ಸಮನಾಗುತ್ತದೆ. ಇನ್ನು ಮೂರನೆಯ ಪದ್ಧತಿ ಯಾವುದೆಂದರೆ ಫ್ರ್ಯಾಕ್ಷನಲ್ ಮೆಥಡ್. ಫ್ರ್ಯಾಕ್ಷನ್ ಮೆಥಡ್ ಅಂದರೆ ಈಗ 100%ನ ನಾವು 100/100 ಎಂದು ಬರೆದುಕೊಳ್ಳುತ್ತೇವೆ. ಎಲ್ಲ ಕ್ಯಾನ್ಸಲ್ ಆಗಿ 1 ಉಳಿಯುತ್ತದೆ. ಈಗ ಅಂದರೆ 1 = 100% ಅಂತಾಯಿತು. ಹಾಗಾದರೆ ಈ 1ನ್ನು 2ರಿಂದ ವಿಭಾಗಿಸಿದರೆ, 1ನ್ನು 2 ರೀತಿ ಯಾವ ರೀತಿ ವಿಭಾಗಿಸಿದೆವೋ ಅದೇ ರೀತಿ 100ನ್ನು ಸಹ ವಿಭಾಗಿಸಿಕೊಳ್ಳಬೇಕು. ಹಾಗೆ ವಿಭಾಗಿಸಿದಾಗ ಬರುವುದೇ 50%, ಅಂದರೆ 1/2 ಅಂದರೆ 50%. ಹಾಗೆ 1/3 ಅಂದರೆ 33.33%, 1/4 ಎಂದರೆ 25%, 1/6 ಎಂದರೆ 16.66, 1/7 ಎಂದರೆ 100/7 14.28%, 1/8 ಎಂದರೆ 100/8 ಅಂತ ಮಾಡಿಕೊಳ್ಳಿ, ಆಗ 12.5%, 1/9 ಎಂದರೆ 100/9 11.11%, 1/10 ಎಂದರೆ 100/10 ಅಂದರೆ 10%, 100, 1/11 ಎಂದರೆ 9.09%. ಈ ರೀತಿಯಾಗಿ ನಿಮಗೆ ಕನಿಷ್ಠವೆಂದರೂ 1ರಿಂದ 20ರವರೆಗೆ ಫ್ರ್ಯಾಕ್ಷನ್ ವ್ಯಾಲ್ಯೂಗಳು ನೆನಪಿರಬೇಕು. ಈ ಕೋರ್ಸಿನ
ಮುಖ್ಯ ಕಾರಣವೇ ಅದು. ಪ್ರತಿಯೊಂದು ಕ್ವಶನನ್ನು ನಾವು ಸಾಲ್ವ್ ಮಾಡ್ತಾ ಹೋದಾಗೆ ಅಲ್ಲಿ ನಾನು ಹೊಸ ಹೊಸ ಕಾನ್ಸೆಪ್ಟ್ಗಳನ್ನು ತಿಳಿಸ್ಕೊಳ್ತಾ ಹೋಗ್ತೇನೆ, ಹಾಗೂ ಆ ಕಾನ್ಸೆಪ್ಟ್ಗಳಿಂದ ನೀವು ನೆನಪಿಟ್ಕೊಳ್ಳೋಕೆ ಪರಿಸ್ಥಿತಿ ಬೇಡ. ಒಂದೇ ಶಬ್ದವನ್ನು ಪುನಃ ಪುನಃ ಉಚ್ಚರಿಸೋದ್ರಿಂದ ನಮಗೆ ತನ್ನ ತಾನೇ ನೆನಪುಳಿತದೆ. ಹಾಗಾದರೆ ಮೊದಲೇ ಪ್ರಶ್ನೆ ಬಿಡಿಸೋಣ ಬನ್ನಿ. ಇನ್ನು ಈ ಪ್ರಶ್ನೆಯನ್ನು ನಾನು ಫ್ರ್ಯಾಕ್ಷನಲ್ ಮೆಥಡ್ನಿಂದ ಮಾಡ್ತೇನೆ. ಈ ಮೂರು ಪದ್ಧತಿಯಲ್ಲಿ ನೀವು ಯಾವ ಪದ್ಧತಿ ಬೇಕಾದರೂ ಉಪಯೋಗಿಸಿಕೊಳ್ಳಬಹುದು. ಕೊಟ್ಟಿರುವ ಪ್ರಶ್ನೆಯ ಆಧಾರದ ಮೇಲೆ ನೀವು ಆ ಪದ್ಧತಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಇನ್ನು 133.33% ಆಫ್ 300 ಅಂದರೆ ಈ 133.33% 100 ಒನ್ ಆಗಿ ಹಾಗೂ 33.33%ನ 1/3 ಆಗುತ್ತದೆ. ಇದನ್ನು ಎಲ್ಸಿಯಂ ತೊಗೊಂಡ್ರೆ 4/3 ಆಗುತ್ತೆ. 4/3 ಇಂಟು ಆಫ್ ಅಂದರೆ ಮಲ್ಟಿಪ್ಲಿಕೇಶನ್ 300. 3 × 3 = 100, 100 × 104 ಒಟ್ಟು 400 ಇದರ ಆನ್ಸರ್. ಇನ್ನು ಎರಡನೇ ಅಂಶಕ್ಕೆ ಬಂದರೆ 8.33% ಅಂದರೆ 1/12 ಆಗುತ್ತೆ. 12 ಆಫ್ ಅಂದರೆ ಮಲ್ಟಿಪ್ಲಿಕೇಶನ್ 600. 12 × 12 = 60, 50 ಆನ್ಸರ್ 50. 400 + 50 450. ಈ ಪ್ರಶ್ನೆಯ ಉತ್ತರ 450. ಇನ್ನು ಎರಡನೇ ಪ್ರಶ್ನೆಗೆ ಹೋದರೆ 50% of 500, 50%ನ ಫ್ರ್ಯಾಕ್ಷನಲ್ ವ್ಯಾಲ್ಯೂ 1/2, 1/2 of 500 ಅಂತಾದರೂ ತೆಗೆದುಕೊಳ್ಳಿ, ಅಂದರೆ 250. ಅಥವಾ ಇದನ್ನು ಇನ್ನೊಂದು ಮಾಡುವ ವಿಧಾನ ಅಂದರೆ ಈ ನಂಬರ್ ಸ್ವಯಂಪೂರ್ಣವಾಗಿ 100% ಇದೆ. 100% 500 ಆದರೆ ಅದರ 50% 250 ಆಗುತ್ತದೆ. ಅದನ್ನು ಡೈರೆಕ್ಟಾಗಿ ಮಾಡ್ಕೊಳ್ಬೋದು. ಇನ್ನು 600 100% ಆದರೆ ಇನ್ನು 50% 300 ಆಗುತ್ತದೆ. 250 + 300 = 550. ಈ ಪ್ರಶ್ನೆಯನ್ನು ಮಾಡುವುದು ಇನ್ನೂ ಒಂದು ವಿಧಾನವಿದೆ. ಅದು ಏನೆಂದರೆ ಈ ಪ್ರಶ್ನೆಯನ್ನು ತೆಗೆದುಕೊಳ್ಳಲು ಮುಖ್ಯ ಕಾರಣವೇ ಇದರಲ್ಲಿರುವ ಲಾಜಿಕ್ಕನ್ನು ತಿಳಿಸಲು. ಅದೇನೆಂದರೆ ಈಗ ಈ ಪ್ರಶ್ನೆಯಲ್ಲಿ 50% of 300 ಇದೆ, 50% of 600 ಇದೆ. ಇದರಲ್ಲಿ 50% ಕಾಮನ್ ಆಗಿದೆ. ಹಾಗಾಗಿ ನಾನು 50%ನ್ನು ಕಾಮನ್ ಆಗಿ ಹೊರಗೆ ತೆಗೆದುಕೊಂಡ್ರೆ ಉಳಿದಿರೋದು 500 + 600. 50% of 500 + 600. 50% ಅಂದರೆ 1/2 ಇಂಟು 500 + 600 ಅಂದರೆ 1100. 500 + 600 ಅಂದರೆ 1100. 1100 ನಾವು ಡಿವೈಡ್ ಬೈ 2 ಮಾಡಿದಾಗ ಬರೋದು 550. ಇದರ ಆನ್ಸರೇ 550. ನೀವು ಈ ರೀತಿ ಮಾಡೋದ್ರ ಮೂಲಕ ಬಹಳ ಸಮಯವನ್ನು ಉಪಯೋಗಿಸಬಹುದು. ಇದು ಈಸಿ ಪ್ರಾಬ್ಲಮ್ ಇರೋದರಿಂದ ಎರಡೂ ಮೆಥಡ್ಗಳು ಈಸಿ ಅನಿಸುತ್ತೆ. ಮುಂದೆ ಟಫ್ ಪ್ರಾಬ್ಲಮ್ ಬಂದಾಗ ನಿಮಗೆ ಇದರ ಉಪಯೋಗ ತಿಳಿಯುತ್ತದೆ. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಅದೇ ರೀತಿ ಈ ಪ್ರಾಬ್ಲಮನ್ನು ಮಾಡಬಹುದು. ಈಗ ಆಗಲೇ ತಿಳಿಸಿದ ಮೊದಲನೇ ಮೆಥಡನ್ನು ಮಾಡೋಕ್ಕೆ ಹೋದರೆ ಬಹಳ ಟೈಮ್ ಆಗುತ್ತೆ. ಹಾಗಾಗಿ ಈ ಮೆಥಡ ಮೂಲಕ ಇದರಲ್ಲಿ ಮಲ್ಟಿಪ್ಲಿಕೇಶನ್ ಅತಿ ದೊಡ್ಡದಾಗುತ್ತೆ. ಇದನ್ನು ಒನ್ ಲೈನ್ ಮಲ್ಟಿಪ್ಲ್ ಮೂಲಕ ಮಾಡಿಕೊಳ್ಳಬಹುದು ಅಥವಾ ಆಗಲೇ ಕಲಿಸಿದ ಕಾಮನ್ ಟರ್ಮ್ ಮೆಥಡಿಂದ ಕೂಡ ಮಾಡಬಹುದು. ಈ ಪ್ರಶ್ನೆಯಲ್ಲಿ 28 ಕಾಮನ್ ಇದೆ. ಹಾಗಾಗಿ ಅದನ್ನು 28 ಕಾಮನ್ ಆಗಿ ಹೊರಗೆ ತೆಗೆದುಕೊಂಡೆ. ಇನ್ನು ಉಳಿದಿದ್ದು 175 + 275. 28 ಹಾಗೆ ಹೊರಗೆ ಇಟ್ಕೊಳ್ಳಿ. ಮಲ್ಟಿಪ್ಲೈಡ್ ಬೈ 100 + 200 300 ಆಯಿತು. 70 = 140 ಅಂದರೆ 440 ಆಯಿತು. 5 + 5 = 10 450. 28 × 450. ಈಗ ಇದನ್ನು ಮಾಡೋದು ಒನ್ ಐಲೈನ್ ಮೊದಲೇ ಹೇಗೆ ಮಾಡ್ತಿದ್ವಿ ಅಂದರೆ 450 / 28. ಇದು ಲೆಂದಿ ಪ್ರೊಸೆಸ್ ಆಗುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಇದೆ. ಹಾಗಾಗಿ ನಾವು ಒನ್ ಲೈನಲ್ಲಿ ಮಾಡುವುದನ್ನು ಕಲಿಬೇಕು. 450 0 ಬಿಟ್ಬಿಡಿ. ಇನ್ನು ಉಳಿದಿರೋದು ಮಲ್ಟಿಪ್ಲಿಕೇಶನ್ ಮಾಡಿಕೊಳ್ಳಬೇಕು. 28 × 45. ಇದನ್ನು ನಾವು ಮೊದಲನೇದಾಗಿ 5 × 8 ಮಾಡ್ಕೊಳ್ಬೇಕು ಅಂದರೆ 44 ಕೈಲ ತಗೊಳ್ಳಿ. ಆಮೇಲೆ ಮೊದಲನೇದು ಮತ್ತು ಕೊನೆಯದು 5 × 2 = 10 + 8 = 32. 10 + 32 = 42 + 4 = 46. 4 × 8 + 4 = 12. ಒಂದು ಶೂನ್ಯವನ್ನು ಬಿಟ್ಟಿದ್ದೀವಿ, ಅದನ್ನು ಸೇರಿಸಿದರೆ
12,600 ಇದರ ಉತ್ತರ ಆಗುತ್ತದೆ. ಈ ಮೆಥಡ್ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು, ಪ್ರಾಬ್ಲಮ್ ಮಾಡ್ತಾ 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 ನಿಮಗೆ ಈಸಿ ಆಗುತ್ತೆ. ಇದನ್ನು ನಾನು ಮತ್ತೊಂದು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಮಲ್ಟಿಪ್ಲಿಕೇಷನ್ ಎಲ್ಲ ಬೇಸ್ಡ್ ತ್ರೀ ಡಿಜಿಟ್ ಇಂಟು ತ್ರೀ ಡಿಜಿಟ್, 4 ಡಿಜಿಟ್ ಇಂಟು 3 ಡಿಜಿಟ್, 3 ಡಿಜಿಟ್ ಇಂಟು 2 ಡಿಜಿಟ್, 4 ಡಿಜಿಟ್ ಇಂಟು 2 ಡಿಜಿಟ್, ಈ ರೀತಿಯಾಗಿ ಎಲ್ಲವನ್ನು ನಾವು ಒನ್ ಲೈನ್ನಲ್ಲೇ ಮಾಡ್ಕೊಳ್ಬೋದು. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಇನ್ನು ನಾಲ್ಕನೇ ಪ್ರಶ್ನೆ ಸ್ಕ್ವೇರ್ ರೂಟ್. ಮೊದಲನೇದಾಗಿ ನಾವು ಸ್ಕ್ವೇರ್ ರೂಟನ್ನು ಹೇಗೆ ತೆಗೆದುಕೊಳ್ಳೋದಂತ ನೋಡ್ಕೊಳ್ಳೋಣ. 4096ನಲ್ಲಿ ನಾವು ಸ್ಕ್ವೇರ್ ರೂಟನ್ನು ತೆಗೆದುಕೊಳ್ಬೇಕಾದ್ರೆ ಲಾಸ್ಟ್ನ ಎರಡು ನಂಬರ್ಗಳನ್ನು ಹೊಡೆದಾಕೋಬೇಕು, ಹಾಗೂ ಕೊನೆಯ ಡಿಜಿಟ್ 6 ಇದ್ದರೆ ಉತ್ತರದ ಕೊನೆಯ ಡಿಜಿಟ್ಟು 4 ಅಥವಾ 6 ಬರುತ್ತದೆ. ಕೊನೆ ಡಿಜಿಟ್ 6 ಇದ್ದರೆ ಅದರ ಟೇಬಲನ್ನು ನಾನು ಈಗ ತೋರಿಸ್ತೇನೆ ನಿಮಗೆ. ಕೊನೆ ಡಿಜಿಟ್ 6 ಇದ್ದರೆ ಅದರ ಉತ್ತರವು ಉತ್ತರದ ಕೊನೆ ಡಿಜಿಟ್ 4 ಅಥವಾ 6 ಆಗಿರುತ್ತದೆ. 1 ಇದ್ದರೆ 1 ಅಥವಾ 9 ಆಗುತ್ತದೆ. 4 ಎಂದರೆ 2 ಅಥವಾ 8 ಆಗುತ್ತದೆ. ಕೊನೆ ಡಿಜಿಟ್ ಅಂದರೆ ಹೇಗೆ ಅಂದರೆ 2ರಿಂದ 10ರವರೆಗೆ ಸ್ಕ್ವೇರ್ ಬರೀರಿ. 0ದು 0, 2ರದ್ದು 4, 1ರದ್ದು 1, 3ರದ್ದು 9, 4ರದ್ದು 6, 5ರದ್ದು 16, 7ರದ್ದು 49, 8ರದ್ದು 64, 9ರದ್ದು 81. ಈಗ ಕೊನೆ ಡಿಜಿಟ್ 6 ಇದೆ. ಕೊನೆ ಡಿಜಿಟ್ 6 ಬಂದಿದ್ದರೆ 6 ಎದುರದಲ್ಲಿ ಬಂದಿದೆ, 4 4 16. 4ನ್ನು ನಾವು 4ನ ಸ್ಕ್ವೇರ್ನ ನೋಡಿದಾಗ 4ರ ಸ್ಕ್ವೇರ್ ನೋಡಿದಾಗ ಅದರ ಕೊನೆ ಡಿಜಿಟ್ಟು 6 ಬಂದಿದೆ. ಹಾಗೂ 6ರ ಕೊನೆ ಡಿಜಿಟನ್ನು ನೋಡಿದಾಗ ಸಹ ಅದರ ಕೊನೆ ಡಿಜಿಟ್ 6 ಬಂದಿದೆ. 6 ಆರಲೇ 36, ಇದರ ಕೊನೆ ಡಿಜಿಟ್ 6. ಹಾಗಾಗಿ ಇದರ ಉತ್ತರವು ಕೊನೆ ಡಿಜಿಟ್ 6 ಅಥವಾ 4 ಇರುತ್ತದೆ. 4 ಅಥವಾ 6. ಈಗ ಇದರ ಮುಂಚಿನ ನಂಬರನ್ನು ಕಂಡುಹಿಡಿಯೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಈಗ ಉಳಿದಂಥ ನಂಬರ್, ಈಗ 4096ರಲ್ಲಿ ಉಳಿದಂಥ ನಂಬರ್ 40, ಇದು ಕ್ಯಾನ್ಸಲ್ ಔಟ್ ಆಗಿದೆ. ಈಗ ಈ 40ಕ್ಕೆ ನಿಯರ್ ಆದಂತಹ ಸ್ಕ್ವೇರನ್ನು ನಾವು ತೆಗೆದುಕೋಬೇಕು. ಇದರಲ್ಲಿ 6 ಆರಲೇ 36 ಆಗುತ್ತದೆ, 7ಳೆ 49. ಇದು 49 ದೊಡ್ಡದಾಗುತ್ತೆ. ಇದಕ್ಕಿಂತ ಸಣ್ಣದಿರೋ ನಂಬರೇ ತೊಗೋಬೇಕು. 40ಕ್ಕಿಂತ ಸಣ್ಣದಿರೋ ನಂಬರ್ ಅಂದರೆ 36. ಹಾಗಾಗಿ ಎರಡು ಪ್ಲೇಸ್ನಲ್ಲಿಯೂ 6 ಕಾಮನ್ ಬರುತ್ತೆ. ಈಗ ಉತ್ತರ 64 ಅಥವಾ 66 ಆಗಿದೆ. ಇವೆರಡರಲ್ಲಿ ಒಂದು ಉತ್ತರ ಸರಿ ಇದೆ. ಈ ನಂಬರ್ನ ಸ್ಕ್ವೇರ್ ರೂಟ್ ಆಗಿದೆ, ಸ್ಕ್ವೇರ್ ಆಗಿದೆ. ಹಾಗಾದರೆ ಇವೆರಡರಲ್ಲಿ ನಂಬರ್ ಹೇಗೆ ಅಂತ ಕಂಡುಹಿಡಿಯೋದು ಹೇಗೆಪ್ಪ ಅಂತಂದರೆ, ಈಗ 40ಕ್ಕೆ ನಿಯರ್ ಆಗಿರೋ ನಂಬರ್ ಯಾವುದಂತ ತಿಳ್ಕೊಳ್ಬೇಕು. 6ರದ್ದು 36, 7ರದ್ದು 49. 40ಕ್ಕೆ ಸಂಪರ್ಕದು ಇದಕ್ಕಿದಕ್ಕೆ ಡಿಫ್ರೆನ್ಸು 4, ಇದಕ್ಕಿದಕ್ಕೆ ಡಿಫ್ರೆನ್ಸ್ 9. ಹಾಗಾಗಿ ಸಮೀಪಿರೋ ಇದು 40ಕ್ಕೆ ಸಮೀಪಿರೋ ನಂಬರ್ 36, 6 ಸ್ಕ್ವೇರ್. ಇದು ಸಣ್ಣ ನಂಬರ್, 6 ಸಣ್ಣ ನಂಬರ್, 7 ದೊಡ್ಡ ನಂಬರ್. 6ಕ್ಕೆ ಸಣ್ಣ ನಂಬರ್ಗೆ ಸಮೀಪವಾಗಿದ್ದರಿಂದ ಇದರಲ್ಲಿ ಸಣ್ಣ ನಂಬರ್ 64 ಇದರ ಉತ್ತರ. ಹಾಗೆಯೇ 2500ರ ವ್ಯಾಲ್ಯೂ ತೆಗೆದುಕೊಳ್ಳುವುದು ಹೇಗೆಂದರೆ, ಲಾಸ್ಟ್ನೇದು 2 ಡಿಜಿಟನ್ನು ಬಿಡಿ. ಈ 0000 ಕೊನೆ ಡಿಜಿಟ್ ಏನಿರುತ್ತೆ, 0ನೇ ಇರುತ್ತೆ. ಇನ್ನು 5ಕ್ಕೆ ನಿಯರ್ ಆಗಿರೋ ವ್ಯಾಲ್ಯೂ ಯಾವುದಂದರೆ 5, 5, 20 ಡೈರೆಕ್ಟಾಗಿ ಬಂದಿದೆ. ಹಾಗಾಗಿ ಇದರ ಸ್ಕ್ವೇರ್ ರೂಟ್ ಸ್ಕ್ವೇರ್ ವ್ಯಾಲ್ಯೂ 50. ಇವೆರಡನ್ನು ಕೂಡಿಸಿದಾಗ 64 ಪ್ಲಸ್ 50 110 ಪ್ಲಸ್ 4 114, ಇದರ ಉತ್ತರ 114. ಮುಂಬರುವ ಪ್ರಶ್ನೆಗಳಲ್ಲಿ ಇಂತಹ ಇನ್ನೂ ಹೆಚ್ಚು ಪ್ರಶ್ನೆಗಳನ್ನು ನಾನು ತೆಗೆದುಕೊಂಡು ಬರುತ್ತೇನೆ. ಆಗ ನಿಮಗೆ ಕಾನ್ಸೆಪ್ಟ್ ಇನ್ನಷ್ಟು ಕ್ಲಿಯರ್ ಆಗುತ್ತದೆ. ಇದನ್ನು ಇನ್ನೊಂದು ಬಾರಿ ಹೇಳೇ ಬಿಡುತ್ತೇನೆ. 4096ನಲ್ಲಿ ಸ್ಕ್ವೇರ್ ರೂಟ್ 96ನಲ್ಲಿ ಲಾಸ್ಟ್ನ 2 ಡಿಜಿಟ್ಗಳನ್ನು ಹೊಡೆದು ಹಾಕಿ ಕೊನೆ ಡಿಜಿಟ್ 6 ಇದ್ದರೆ ಉತ್ತರದ ಕೊನೆ ಡಿಜಿಟ್ಟು 4 ಅಥವಾ 6 ಬರುತ್ತದೆ. ಉಳಿದಿದ್ದಷ್ಟು 40. ಈಗ ಸ್ಕ್ವೇರ್ಸ್ ಹೇಳ್ಕೊತಾ ಹೋಗಿ 40ಕ್ಕಿಂತ ಸಮೀಪದಲ್ಲಿರುವ ನಂಬರನ್ನು ನೋಡಿ ಯಾವುದಿರುತ್ತೆ ಅಂತ. 6 ಆರಲೇ 36 ಒಂದು ನಂಬರ್ ಬರುತ್ತೆ, 7ಳೆ 49 ಬರುತ್ತೆ. 49 ಹೆಚ್ಚಿಗೆ ಆಗಿದ ಕಾರಣ ಸಣ್ಣ ಇರೋ ನಂಬರ್ ಅಂದರೆ 6ರದ್ದು. ಹಾಗಾಗಿ ಮುಂಚೆ 64 66ನ ತೆಗೆದುಕೊಂಡ್ವಿ,
ಇವೆರಡರಲ್ಲಿ ಒಂದು ಸರಿಯಾದ ನಂಬರ್ ಇದೆ. ಅದು ಯಾವುದಂತ ಕಂಡುಹಿಡಿಯೋ ಸಲುವಾಗಿ 40ಕ್ಕೆ ನಿಯರಾಗಿರುವಂತಹ ನಂಬರ್ ಯಾವುದೆಂಬುದನ್ನು ನಾವು ನೋಡಿಕೊಂಡ್ವಿ. 40ಕ್ಕೆ ನಿಯರಾಗಿರೋ ನಂಬರ್ 36, ಯಾಕಂದರೆ ಇದರಲ್ಲಿ ನಡುವೆ ಡಿಫ್ರೆನ್ಸ್ 4 ಇದೆ, ಇದರ ನಡುವೆ ಡಿಫ್ರೆನ್ಸ್ 9 ಇದೆ. 46ಕ್ಕಿರುವಂಥ ನಿಯರ್ ನಂಬರ್ ಯಾವುದು? 6, ಸಣ್ಣ ನಂಬರ್, ದೊಡ್ಡ ನಂಬರ್ ಅಲ್ಲ, ಸಣ್ಣ ನಂಬರ್. ಹಾಗಾಗಿ 64, 66ರಲ್ಲಿ ಸಣ್ಣ ನಂಬರ್ ಯಾವುದು? 64. 64 ಉತ್ತರ. ಬನ್ನಿ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಈ ನಂಬರ್, ಈ ಪ್ರಶ್ನೆಯದು ಏನಪ್ಪಾ ಅಂತಂದರೆ, ಇಂಟು 7 ಪ್ಲಸ್ 6 12 ಇಂಟು 4 ಈಸ್ ಈಕ್ವಲ್ ಟು ಎಕ್ಸ್ ಪರ್ಸೆಂಟ್ ಆಫ್ 12,800. ಇದರಲ್ಲಿ ನಾವು ಮೊದಲನೇದಾಗಿ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 7 4 28, 7 4 28 2, 30, 7 4 3 10, ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇನ್ನು 5 4 2 8, 4 1 4, ಪ್ಲಸ್ 4 6 24, 2448. ಇನ್ನು ಎಕ್ಸ್ ಪರ್ಸೆಂಟ್ ಆಫ್ 12,800, ಇದರಲ್ಲಿ ಎಕ್ಸ್ ಪರ್ಸೆಂಟ್ ಅಂದರೆ ಎಕ್ಸ್ ಡಿವೈಡ್ ಬೈ 100 ಇಂಟು 12,800ನಲ್ಲಿ ಎರಡು ಶೂನ್ಯಗಳು ಹೋಗುತ್ತೆ, ಉಳಿದಿದ್ದಷ್ಟು 120x, ಅದನ್ನೇ ಇಲ್ಲಿ ಬರೆದಿದೆ. ಇವೆರಡನ್ನು ಕೂಡಿಸಿದಾಗ 3456 ಆನ್ಸರ್ ಬರುತ್ತೆ. 3456 ಈಸ್ ಈಕ್ವಲ್ ಟು 128x. ಇದನ್ನು ಡಿವೈಡ್ ಮಾಡಿದಾಗ ಆನ್ಸರ್ಸ್ 27 ಬರುತ್ತೆ. ಇದನ್ನು ಹೇಗೆ ಡಿವೈಡ್ ಮಾಡಿ ಅಂತ ಕೇಳಿದರೆ ಇಲ್ಲಿ ನಾನು ಮಾಡಿದ್ದೀನಿ ನೋಡಿ, 128 2 256, ಉಳಿಯೋದೆಷ್ಟು? 89. 89 ಉಳಿದರೆ ಮೇಲಿಂದ ಒಂದು ಕೈಲಾಗಿದ್ದನ್ನು ಕೆಳಗೆ ತೋಳಿ, 128 7 896, 0 ಶೇಷಲಬ್ಧ ಉಳಿತದೆ. ಹಾಗಾಗಿ ಆನ್ಸರ್ 27. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಬಯಸ್ತೀನಿ. ಇಂತಹ ಇನ್ನೂ ಹಲವು ಪ್ರಶ್ನೆಗಳು ನಿಮಗಾಗಿ ಕಾದಿವೆ. ಪ್ರತಿದಿನ ನಾನು ದಿನ ಒಂದು ಸೆಟ್ಟನ್ನು, ಸಿಂಪ್ಲಿಫಿಕೇಶನ್ನ ಒಂದು ಸೆಟ್ಟನ್ನು ಇಲ್ಲಿ ಸಾಲ್ವ್ ಮಾಡಲಿದ್ದೇನೆ. ಪ್ರತಿ ಸೆಟ್ನಲ್ಲೂ 5 ಪ್ರಶ್ನೆಗಳಿರುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.